ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಹೀಗೆ ಕಾಲೇಜ್ ಕ್ಯಾಂಪಸ್ಸಲ್ಲಿ ತಿರುಗಾಡ್ತಿರ್ಬೇಕಾದ್ರೆ ತುಂಬ ಒಣಗಿದ ಎಲೆ ಬಿದ್ದಿದ್ರ ಮಧ್ಯ ಈ ಒಂದು ಎಲೆ ನನಗೆ ಕಾಣಿಸ್ತು. ಸೊ ಅದನ್ನು ಎತ್ಕೊಂಡು ಏನಾದರೂ ಕ್ರಿಯೇಟಿವಾಗಿ ಆರ್ಟ್ ಮಾಡಬೇಕು ಅನ್ನಿಸ್ತು. ಸೊ ಯೋಚನೆ ಮಾಡ್ತಾ ಹೋದೆ. ಆಮೇಲೆ ಒಂದು ಪ್ಲ್ಯಾನ್ ಹೊಳಿತು. ಸೊ ಆ ಪ್ಲ್ಯಾನ್ ಏನು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ ಅದಕ್ಕಿಂತ ಮುಂಚೆ, ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ ಪ್ರೆಸ್ ಮಾಡಿ, ಮತ್ತು ಶೇರ್ ಹಾಗೆ ಲೈಕ್ ಮಾಡಿ. ಸೊ ಈ ಲೀಫನ್ನು ನಾನು ಸೀದಾ ಹಾಸ್ಟೆಲ್ಗೆ ತಗೊಂಡೋದೆ. ತುಂಬ ಯೋಚನೆ ಮಾಡಿದ ನಂತರ ನಾನೇ ಒಂದು ಹೆಂಗಾದರೂ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಬಿಡಿಸೋಣ ಅಂದ್ಕೊಂಡೆ. ಅದಕ್ಕಿಂತ ಮುಂಚೆನೇ ನನಗೆ ಒಂದು ರೆಫರೆನ್ಸ್ ಪಿಕ್ಚರ್ ಸಿಕ್ತು. ಸೊ ಅದನ್ನು ಡ್ರಾ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಸೊ ಲೆಟ್ಸ್ ಸ್ಟಾರ್ಟ್. ಮೊದಲನೇದಾಗಿ ನಾನು ಆ ಲೀಫ್ ಮೇಲೆ ಪೇಂಟನ್ನು ಮಾಡಿಕೊಂಡೆ, ಬ್ಲ್ಯಾಕ್ ಕಲರ್ ಪೇಂಟ್ ಮಾಡಿದೆ. ನನಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಬ್ಲ್ಯಾಕ್ ಕಲರ್ ಅಥವಾ ವೈಟ್ ಕಲರ್ ಮಾಡಲ ಅಂತ. ಆ್ಯಕ್ಚುಲಿ ವೈಟ್ ಕಲರ್ ಮಾಡಬೇಕು ಅಂತ ಯೋಚನೆ ಇತ್ತು. ಸೊ ಬ್ಲ್ಯಾಕ್ ಕಲರ್ನ ಪೇಂಟ್ ಮಾಡಿದೆ. ಲೀಫು ತುಂಬ ತಿನ್ನಾಗಿದ್ದರಿಂದ ಆದಷ್ಟು ಹುಷಾರಾಗೇ ಪೇಂಟ್ ಮಾಡಿದ್ದೀನಿ. ಸೊ ಸ್ವಲ್ಪ ಜಾಸ್ತಿ ಪ್ರೆಷರ್ ಬಿದ್ದರೂ ಅದು ಬ್ರೇಕ್ ಆಗೋವಂಥ ಚಾನ್ಸ್ ತುಂಬಾ ಇತ್ತು. ಸೊ ಫುಲ್ ಕಂಪ್ಲೀಟಾಗಿ ಪೇಂಟ್ ಮಾಡಿಕೊಂಡೆ. ಮಾಡ್ಕೊಂಡಾದಮೇಲೆ ಡ್ರೈ ಆಗೋಕ್ಕೆ ಬಿಟ್ಟೆ. ಒಂದು ಸ್ವಲ್ಪ ಒಂದು 5 ನಿಮಿಷ ಡ್ರೈ ಆಗೋಕ್ಕೆ ಬಿಟ್ಟ ನಂತರ ಅದನ್ನು ಮತ್ತೆ ಇನ್ನೊಂದು ಕೊಟ್ಟು ಮಧ್ಯದಲ್ಲಿ ಆದಷ್ಟು ಹೆಚ್ಚಾಗಿ ತಿಕ್ಕಾಗಿ ಪೇಂಟ್ ಮಾಡಿಕೊಂಡೆ. ಯಾಕಂದರೆ ಸ್ವಲ್ಪ ಡಿಟೇಲಿಂಗ್ ಎಲ್ಲ ಬೇಕಿತ್ತು. ಸೊ ಜಾಸ್ತಿ ಪ್ರೆಷರ್ ಕೊಡೋಕ್ಕೂ ಆಗ್ತಿರಲಿಲ್ಲ ಲೀಫ್ ಮೇಲೆ. ಸೊ ಅದಕ್ಕೋಸ್ಕರ ಮಧ್ಯದ ಪಾರ್ಟಲ್ಲಿ ಜಾಸ್ತಿ ಒಂದು ಪೇಂಟನ್ನು ಮಾಡಿಕೊಂಡೆ. ಸೊ ಆಮೇಲೆ ಸ್ಟಾರ್ಟ್ ಮಾಡಿದೆ ಪೇಂಟ್ ಮಾಡೋದಕ್ಕೆ. ಹಾಗೆ ನೀವು ಹೊಸದಾಗಿ ಏನಾದರೂ ಬ್ರಷ್ಗಳನ್ನ ತಂದಿದ್ದರೆ ಅದನ್ನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಈ ಥರ ಒಂದು ಸರ್ಫೇಸ್ ಮೇಲೆ ಬ್ರಷ್ಗಳು ಹಾಳಾಗೋ ಸಾಧ್ಯತೆ ಇದೆ. ಸೊ ನಾನು ಇಲ್ಲಿ ಮಾಮೂಲಿ ಹಾರ್ಡ್ ಒಂದು ಸರ್ಫೇಸ್ಗೆ ಯೂಸ್ ಮಾಡುವಂಥ ಬ್ರಷ್ಗಳನ್ನು ಯೂಸ್ ಮಾಡ್ತಿದ್ದೀನಿ. ಅದಕ್ಕೆ ಹಾಗೆ ಈ ಬ್ರಷ್ಗಳು ಕೂಡ ಹಳೆಯದು. ಸೊ ಬಟ್ ಆ ಹಳೆ ಬ್ರಷ್ಗಳ ಮೇಲೆ ಸಿಗೋವಂತಹ ಗ್ರಿಪ್ ಹಾಗೆ ಕಂಫರ್ಟೇಬಲ್ ಹೊಸ ಬ್ರಷ್ ಮೇಲೆ ಸಡನ್ನಾಗಿ ಸಿಗಲ್ಲ. ಸೊ ಈ ಥರ ಒಂದು ಸರ್ಫೇಸ್ ಮೇಲೆ ನೀವು ಕೋಲ್ಡ್ ಬ್ರಷ್ಗಳನ್ನ ಯೂಸ್ ಮಾಡಿ, ಹಾಟ್ ಬ್ರಷನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ ಅನ್ನೋಂಥದ್ದು ನನ್ನ ಸಜೆಷನ್ನು. ಆಕ್ರೆಲಿಕ್ ಪೇಂಟಿಂಗ್ ಮಾಡಬೇಕಾದ್ರೆ ಪ್ರತಿಯೊಂದು ಪಾರ್ಟನ್ನು ಫಿನಿಶ್ ಮಾಡಿದ್ಮೇಲೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಅದು ಡ್ರೈ ಆಗೋಕ್ಕೆ ಒಂದು ಫ್ಯೂ ಸೆಕೆಂಡ್ಸು ಟೈಮ್ ತಗೊಳುತ್ತೆ. ಸೊ ಇದೆಲ್ಲ ಕಂಪ್ಲೀಟ್ ಆದ ನಂತರ ಫಿನಿಷಿಂಗ್ ಮಾಡುವಂಥದ್ದು ಪ್ರತಿಯೊಂದು ಡ್ರಾಯಿಂಗಲ್ಲೂ ಇಂಪಾರ್ಟೆಂಟ್. ಯಾಕಂದರೆ ಫಿನಿಷಿಂಗ್ ಅನ್ನೋವಂಥದ್ದು ಒಂದು ಗುಡ್ ಲುಕ್ಕನ್ನು ಕೊಡುತ್ತೆ. ಈ ಥರ ಒಂದು ಆರ್ಟ್ನ ನೀವು ಪ್ರತಿಯೊಂದರಲ್ಲೂ ಟ್ರೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಕೊಕೊನಟ್ ಶೆಲ್, ಹಾಗೆ ಲೀಫ್ಗಳು, ಪೇಪರ್, ಇಂಥವುಗಳಿಂದ ನೀವು ಆರ್ಟನ್ನು ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಪ್ಲಾಸ್ಟಿಕ್ ವೇಸ್ಟ್ ಅಂತ ಬಂದರೆ ನೀವು ಪ್ರತಿಯೊಂದನ್ನು ಆರ್ಟಾಗಿ ನೀವು ಕನ್ವರ್ಟ್ ಮಾಡ್ಬೋದು. ಹಾಗೆ ನಿಮ್ಮ ಮಕ್ಕಳಿಗೆ ಪ್ರತಿ ವಾರದಲ್ಲಿ 2 ದಿವಸನಾದರೂ ನಿಮ್ಮ ಮಕ್ಕಳಿಗೆ ಈ ಥರ ಕ್ರಿಯೇಟಿವ್ ಆಗಿರುವಂಥ ಪೇಂಟು, ಆರ್ಟು ಏನೇ ಆಗಲಿ ಅವುಗಳನ್ನ ನೀವು ಪ್ರಾಕ್ಟೀಸ್ ಮಾಡಿಸ್ತಾ ಬಂದರೆ ಅವ್ರಿಗೂ ಸ್ವಲ್ಪ ಕ್ರಿಯೇಟಿವ್ ಥಿಂಕ್ ಮಾಡೋದು ಈಸಿಯಾಗಿಯೇ ಬರುತ್ತೆ. ಸೊ ಅದನ್ನು ನೀವೆಲ್ಲರೂ ಪಾಲಿಸ್ಕೊಂಡು ಹೋದರೆ ಮಕ್ಕಳ ಭವಿಷ್ಯನೂ ಚೆನ್ನಾಗಿರುತ್ತೆ. ಮತ್ತು ಈ ಒಂದು ಪೇಂಟಿಂಗ್ನ ಬ್ಲ್ಯಾಕ್, ವೈಟ್, ಯೆಲ್ಲೋ, ರೆಡ್, ಬ್ರೌನ್ ಇಷ್ಟು ಕಲರ್ಸ್ನ ನಾನು ಯೂಸ್ ಮಾಡಿದ್ದೀನಿ.
ಈ ಒಂದು ಪೇಂಟಿಂಗ್ನ ಹತ್ತಿರದಲ್ಲಿ ನೋಡೋಕ್ಕಿಂತ ದೂರದಿಂದ ನೋಡಿದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದು ನಾನು ಮಾಡಿರೋಂಥ ಪೇಂಟಿಂಗು, ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಯಾವ ರೀತಿ ಆರ್ಟ್ ವರ್ಕ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ಅ ನೆಕ್ಸ್ಟ್ ವಿಡಿಯೋ.